ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಬೋಂಡನೂ ಅಲ್ಲ ಪಕೋಡನೂ ಅಲ್ಲ ಎಣ್ಣೆ ಇಲ್ಲದೆ ರುಚಿಯಾದ ಒಂದು ಬ್ರೇಕ್ಫಾಸ್ಟ್ ತಯಾರಿಸುವಂಥ ರುಚಿಯಾಗಿರುವಂಥ ಒಂದು ಸಿಂಪಲ್ ಆಗಿರುವಂಥ ಒಂದು ರೆಸಿಪಿ ಸೊ ಖಂಡಿತವಾಗ್ಲೂ ಒಂದು ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಓಕೆ ಸೊ ಈ ಒಂದು ಬ್ರೇಕ್ಫಾಸ್ಟ್ ತಯಾರಿಸೋದಕ್ಕೆ ಮೊದಲನೇದಾಗಿ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನೀವೆ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತೆ ಹೆಜ್ಜೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಸೊ ಈಗ ನಾನು ಒಂದು ಕಪ್ ಗೋಧಿ ಹಿಟ್ಟನ್ನು ಈ ಒಂದು ಬ್ರೇಕ್ಫಾಸ್ಟ್ ತಯಾರಿಸೋದಕ್ಕೆ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವು ಸೊ ಇದನ್ನು ನೀವು ಗೋಧಿ ಹಿಟ್ಟು ಬೇಕು ಅಂದರೆ ಗೋಧಿ ಹಿಟ್ಟಲ್ಲೂ ಮಾಡ್ಬೋದು ಅಥವಾ ಮೈದಾ ಹಿಟ್ಟಲ್ಲಿ ಬೇಕು ಅಂದರೂ ಕೂಡ ಮೈದಾ ಹಿಟ್ಟಲ್ಲೂ ಕೂಡ ತಯಾರಿಸ್ಕೊಳ್ಬೋದು ಸೊ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಜ್ವೈನ್ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಅಜ್ವೈನು ಸೊ ಒಂದು ಚೆನ್ನಾಗಿ ಒಂದು ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ ಅದಕ್ಕೋಸ್ಕರ ಹಾಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿದ ನಂತರ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳೋಣ ತುಂಬಾ ಈಸಿಯಾಗಿ ಹೆಲ್ತಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ಇದು ಖಂಡಿತವಾಗ್ಲೂ ಬೇಕು ಅಂದರೆ ಇದನ್ನು ಸ್ನ್ಯಾಕ್ಸಿಗೆ ಕೂಡ ನೀವು ತಯಾರಿಸಿ ಮಕ್ಕಳಿಗೆ ಕೊಡ್ಬೋದು ಅಥವಾ ಲಂಚ್ ಬಾಕ್ಸಿಗೆ ಕೂಡ ಮಕ್ಕಳಿಗೆ ಹಾಕ್ಕೊಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸೊ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಹಿಟ್ಟು ನಾವು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ಜಾಸ್ತಿ ತೆಳ್ಳಗಿರಬಾರ್ದು ಸೊ ಅದನ್ನೊಂದು ನೋಡಿಕೊಂಡು ಹಿಟ್ಟನ್ನು ಕಲಸಿ ಫ್ರೆಂಡ್ಸ್ ಓಕೆ ಸೊ ಈಗ ಹಿಟ್ಟು ಕಲಸಿದ್ದಾಗಿದೆ ನೋಡ್ಬೋದು ನೀವು ಮೀಡಿಯಮ್ ಆಗಿದೆ ಜಾಸ್ತಿ ಗಟ್ಟಿಯೂ ಇಲ್ಲ ಹಾಗೆ ಜಾಸ್ತಿ ತೆಳ್ಳ ಕೂಡ ಇಲ್ಲ ಈ ರೀತಿಯಾಗಿ ಹಿಟ್ಟನ್ನು ಕಲಸಿ ನಾವು ಒಂದು ಎರಡು ಸೆಕೆಂಡ್ ನಾತ್ಕೋಬೇಕು ಅದನ್ನು ನಾದದ ನಂತರ ಇದನ್ನು ನಾನು ನೋಡಿ ಈ ರೀತಿ ಆಗಿದೆ ಇದನ್ನು ಇವಾಗ ಸ್ವಲ್ಪ ಬೇಕು ಅಂದರೆ ನೀವು ಎಣ್ಣೆ ಅಥವಾ ತುಪ್ಪವನ್ನು ಹಾಕ್ಕೊಳ್ಬೋದು ಆದರೆ ನಾನೇನು ಹಾಕ್ಕೊಂಡಿಲ್ಲ ನಾದ್ಕೊಂಡಿದ್ದೀನಿ ಒಂದು ಎರಡು ಸೆಕೆಂಡ್ ನಾದ್ಕೊಂಡು ಸಾಫ್ಟ್ ಆಗಲಿ ಅಂತ ಹೇಳಿ ಅದಾದ ನಂತರ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಐದು ನಿಮಿಷ ಇದನ್ನು ರೆಸ್ಟಿಗೆ ಇಟ್ಬಿಡೋಣ ಅದಾದ ನಂತರ ನಾನು ಬೇಯಿಸಿರುವಂತಹ ಒಂದು ಎರಡರಿಂದ ಮೂರು ಆಲೂಗೆಡ್ಡೆಯನ್ನು ತಗೊಂಡಿದ್ದೀನಿ ಓಕೆ ಸೊ ಅದನ್ನು ತುರಿದು ತೊಗೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಬೇಯಿಸಿರುವಂಥ ಆಲೂಗೆಡ್ಡೆ ಸಿಪ್ಪೆಯನ್ನೆಲ್ಲ ಕ್ಲೀನ್ ಮಾಡಿ ಅದಾದ ನಂತರ ಇದನ್ನು ತುರಿದು ನಾನು ತಗೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು ಖಂಡಿತವಾಗ್ಲೂ ಬೋಂಡ ಮತ್ತು ಬಜ್ಜಿ ಪಕೋಡ ಎಲ್ಲ ತಿಂದು ಬೇಜಾರಾಗಿರುತ್ತೆ ಅಂಥರೂ ಈ ಒಂದು ಬ್ರೇಕ್ಫಾಸ್ಟನ್ನು ಖಂಡಿತವಾಗ್ಲೂ ಎಣ್ಣೆ ಇಲ್ಲದೆ ತಯಾರಿಸಿ ನೋಡಿ ನಿಮಗೂ ಕೂಡ ಇದು ಗೊತ್ತಾಗುತ್ತೆ ಎಷ್ಟು ಟೇಸ್ಟಿ ಮತ್ತು ಹೆಲ್ದಿಯಾಗಿದೆ ಅಂತ ಇವಾಗ ಆಲೂಗಡ್ಡೆಯನ್ನ ತುರಿದು ನಾನು ತಗೊಳ್ತಾ ಇದ್ದೀನಿ ಸುಮಾರು ಎರಡರಿಂದ ಮೂರು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಬೇಕು ಅಂದರೆ ಎರಡು ಆಲೂಗೆಡ್ಡೆ ಸಾಕಾಗುತ್ತೆ ಅಂದರೆ ಖಂಡಿತವಾಗ್ಲೂ ಓಕೆ ಇಲ್ಲ ಅನ್ನೋದಾದರೆ ಇನ್ನು ಸ್ವಲ್ಪ ಇನ್ನೊಂದು ಎರಡು ಹಾಕ್ಕೊಳ್ಬೋದು ನೀವು ಜಾಸ್ತಿ ಜನಕ್ಕೆ ಮಾಡೋದಾದರೆ ఓకే సో ఇవ్వగ ఈ రీతి ఆలుగెడ్డ తుర్దు నవ్వు తగళ ತುಂಬನೇ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಬ್ರೇಕ್ಫಾಸ್ಟ್ ಸೊ ಫ್ರೆಂಡ್ಸ್ ನನ್ನ ಇನ್ನೂ ಯೂಟ್ಯೂಬ್ ಚಾನಲ್ಗಳು ನಾಲ್ಕಿದೆ ಸೊ ಈ ಒಂದು ಚಾನಲ್ ಕೂಡ ಸೇರಿ ನಾಲ್ಕು ಚಾನಲ್ ಇದೆ ಹಾಗೆ ನನ್ನ ಮೂರು ಚಾನಲ್ಗಳ ಲಿಂಕು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಅಲ್ಲಿ ನನ್ನ ಎಲ್ಲ ಚಾನಲ್ಗಳನ್ನು ಚೆಕ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ತುರಿದಿರುವಂಥ ಆಲೂಗೆಡ್ಡೆಯನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಗ್ಲವಾಗಿರುವಂಥ ಒಂದು ಬೌಲು ಇದಕ್ಕೆ ಇವಾಗ ಅಚ್ಕಾರದ ಪುಡಿ ಹಾಕೊಳ್ಳೋಣ ನಿಮಗೆ ಖಾರಕ್ಕೆ ಅನುಗುಣವಾಗಿ ಉಪಯೋಗಿಸಿ ನಿಮಗೆ ಅಚ್ ಖಾರದ ಪುಡಿ ಬೇಡ ಅನ್ನೋದಾದರೆ ನೀವು ಹಸಿರು ಮೆಣಸಿನಕಾಯಿ ಹಾಕ್ಕೊಳ್ತೀವಿ ಅಂದರೆ ಖಂಡಿತವಾಗ್ಲೂ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೋದು ನಾನಿಲ್ಲಿ ಖಾರದ ಪುಡಿಯನ್ನು ತಗೊಂಡಿದ್ದೀನಿ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ ಹಾಗೆ ಮತ್ತೆ ಕೊತ್ತಂಬರಿ ಸೊಪ್ಪಿನ ಕೊತ್ತಂಬರಿ ಬೀಜದ ಪುಡಿ ಧನಿಯಾ ಪುಡಿ ಅಂತ ಹೇಳ್ತೀವಲ್ಲ ಆ ಒಂದು ಪೌಡರ್ನು ಕೂಡ ಒಂದು ಕಾಲು ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ ಅದಾದ ನಂತರ ಸ್ವಲ್ಪ ಜೀರಿಗೆಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ತುಂಬಾ ಈಸಿಯಾಗಿರುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಸಲ ತಯಾರಿಸಿ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಒಂದು ಬ್ರೇಕ್ಫಾಸ್ಟನ್ನು ಇದಕ್ಕೆ ಯಾವುದೇ ಚಟ್ನಿ ಅಥವಾ ಸಾಂಬಾರು ಏನು ಕೂಡ ಬೇಡ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಆಲೂಗಿಡ ಬೇಯೋದಕ್ಕೆ ಉಪ್ಪನ್ನು ಹಾಕಿದರೆ ಏನು ಉಪ್ಪು ಬೇಕಾಗೋದಿಲ್ಲ ಸೊ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ಓಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವಾಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಳೋಣ ತುಂಬಾ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂತಹ ಒಂದು ರುಚಿಯಾಗಿರುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಚಚ್ಚಿ ಹಾಕ್ಕೊಳ್ಳಿ ಪೇಸ್ಟ್ ಅಂದರೆ ನುಣ್ಣಗಿರೋವಂಥ ಪೇಸ್ಟ್ ಹಾಕಬೇಡಿ ಸ್ವಲ್ಪ ಚಚ್ಚಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಚಚ್ಚಿ ಹಾಕಿದ್ರೆ ಒಂದು ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ ಸೊ ಅದಕ್ಕೋಸ್ಕರ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿಯಾಗಿ ನಾನು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮಿಕ್ಸ್ ಆಗಿದೆ ರೆಡಿಯಾಗಿದೆ ಇದು ಇದರ ಚಿಕ್ಕ ಚಿಕ್ಕ ಹುಂಡೆಗಳನ್ನಾಗಿ ನಾವು ಮಾಡ್ಕೋಬೇಕು ಸೊ ಇವಾಗ ಹಿಟ್ಟನ್ನು ನೋಡೋಣ ಫಸ್ಟಿಗೆ ನೋಡಿ ಇಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ಹಿಟ್ಟನ್ನು ಇಷ್ಟನ್ನು ತಗೊಂಡ ನಂತರ ಇವಾಗ ನಾವು ಇದನ್ನ ಲಟ್ಟಿಸ್ಕೊಳ್ಬೇಕಾಗುತ್ತೆ ನಾವು ಚಪಾತಿ ಲಟ್ಟಿಸ್ತೀವಲ್ಲ ಆ ರೀತಿಯಾಗಿ ಮೊದಲಿಗೆ ಲಟ್ಟಿಸ್ಕೊಳ್ಳೋಣ ನೋಡ್ತಾ ಇದ್ದೀರಲ್ಲ ಇದಕ್ಕೆ ಸ್ವಲ್ಪ ಈಗ ಮನೆಗೆ ಸ್ವಲ್ಪ ಎಣ್ಣೆಯನ್ನು ಹಚ್ತೀನಿ ಎಣ್ಣೆ ಹಚ್ಚಿದ ನಂತರ ನಾವು ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ ಹಾಗೀಗ ಚಿಕ್ಕ ಚಿಕ್ಕ ಹುಂಡೆಯನ್ನು ಮಾಡ್ಕೊಳ್ಳೋಣ ಜಾಸ್ತಿ ದಪ್ಪ ಬೇಡ ಚಿಕ್ಕ ಚಿಕ್ಕದಾಗಿರೋವಂಥ ಹುಂಡೆಗಳನ್ನು ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಮಾಡಿಕೊಳ್ಳೋಣ ಹೀಗೆ ಸಣ್ಣ ಸಣ್ಣದು ಜಾಸ್ತಿ ದೊಡ್ಡ ದೊಡ್ಡದು ಬೇಡ ತುಂಬಾ ಈಸಿ ಈ ಒಂದು ಬ್ರೇಕ್ಫಾಸ್ಟ್ ತಯಾರಿಸೋದು ನೋಡಿ ಸಲ ಆಲೂಗೆಡ್ಡೆ ಪಲ್ಯ ನೀವು ಮಾಡಿರ್ತೀರಾ ಅದು ಉಳಿದಿರುತ್ತೆ ಆ ಒಂದು ಪಲ್ಯದಲ್ಲೂ ಕೂಡ ಈ ಒಂದು ಬ್ರೇಕ್ಫಾಸ್ಟನ್ನು ತಯಾರಿಸ್ಕೊಳ್ಬೋದು ಸೊ ಖಂಡಿತ ನೋಡಿ ಸಲ ತಯಾರಿಸಿ ಅಕಸ್ಮಾತ್ ಬೇಕು ಅಂದರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಆ ಒಂದು ರೆಸಿಪಿಯನ್ನು ಶೇರ್ ಮಾಡ್ತೀನಿ ಓಕೆ ನೋಡಿ ಈಗ ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ತೆಳ್ಳಗಿರಬೇಕು ಜಾಸ್ತಿ ದಪ್ಪ ಇರಬಾರ್ದು ನಮಗೆ ಹಾಗೆ ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಹಚ್ಚಿ ಲಟ್ಟಿಸ್ಕೊಳ್ತಿದ್ದೀನಿ ಬೇಕು ಅಂತಂದರೆ ನೀವು ಗೋಧಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ತುಪ್ಪ ಎಣ್ಣೆ ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು ಬೇಕು ಅಂತ ಅಂದರೆ ನೋಡಿ ಇವಾಗ ಈ ರೀತಿಯಾಗಿ ಲಟ್ಟಿಸ್ಕೊಂಡ ನಂತರ ಇವಾಗ ಒಂದು ಬೌಲ್ ಬೇಕು ಅಂದರೆ ಬೌಲ್ ತೊಗೊಳ್ಳಿ ಅಥವಾ ಲೋಟ ಬೇಕು ಅಂದರೆ ಲೋಟ ತೊಗೊಳ್ಳಿ ಸೊ ಇಲ್ಲಿ ಲೋಟದಲ್ಲಿ ತೊಗೊಳ್ತಿದ್ದೀನಿ ಅಥವಾ ಫುಡ್ ಕಟರ್ ಇದ್ದರೆ ಖಂಡಿತ ಫುಡ್ ಕಟರಲ್ಲೂ ಕೂಡ ನೀವು ಈ ಒಂದು ಇದನ್ನು ಕಟ್ ಮಾಡ್ಕೊಬೋದು ಚಪಾತಿಯನ್ನು ಒತ್ತಿರೋದಿ ಒತ್ತಿದ್ದೀವಲ್ಲ ಅದನ್ನು ಕಟ್ ಮಾಡ್ಕೊಳ್ಬೋದು ಸೊ ಒಂದೇ ಶೇಪಲ್ಲಿ ನಿಮಗೆಲ್ಲ ಅದು ಕೂಡ ಸಿಗುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿದ ಮೇಲೆ ಅದು ಬೇಡದಲ್ಲೇ ಇರೋವಂಥದ್ದು ಸೈಡಲ್ಲಿರೋ ಅಂಥದ್ದನ್ನ ನಿಧಾನವಾಗಿ ತೆಗೆದು ಬಿಡೋಣ ತೆಗೆದಿದ್ದಾಗಿದೆ ಇವಾಗ ನಾವು ಮಾಡಿರೋ ಉಂಡೆಗಳನ್ನು ಚಿಕ್ಕ ಚಿಕ್ಕ ಉಂಡೆ ಮಾಡಿದ್ವಲ್ಲ ಪಲ್ಯದಲ್ಲಿ ಅದನ್ನು ಇವಾಗ ಇದಕ್ಕೆ ಒನ್ ಬೈ ಒನ್ ಇಟ್ಕೊಳ್ಳೋಣ ತುಂಬಾ ಈಸಿ ಫ್ರೆಂಡ್ಸ್ ಖಂಡಿತವಾಗ್ಲೂ ಇದನ್ನು ನೀವು ಎಣ್ಣೆಯಲ್ಲಿ ಕರಿಬೇಕು ಅನ್ನೋದಿಲ್ಲ ಹಾಗೆ ಜಾಸ್ತಿ ಟೈಮ್ ತಗೊಳುತ್ತೆ ಅನ್ನೋ ಭಯ ಕೂಡ ಇಲ್ಲ ತುಂಬ ಬೇಗ ಆಗುತ್ತೆ ಇವಾಗ ಒಂದನ್ನು ನಾನು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಸ್ಟಫಿಂಗ್ ಮಾಡಿಕೊಂಡು ಇದನ್ನು ಕ್ಲೋಸ್ ಮಾಡ್ಕೋಬೇಕು ಈ ರೀತಿಯಾಗಿ ಒಳಗೆ ಇಟ್ಬಿಟ್ಟು ನಾವು ಇದನ್ನು ಹೀಗೆ ಕ್ಲೋಸ್ ಮಾಡಿ ಉಂಡೆ ಥರ ಮಾಡ್ಕೋಬೇಕು ರೌಂಡಾಗಿ ಮಾಡ್ಕೋಬೋದು ಸೊ ನಿಮ್ಗೆ ಯಾವ ಶೇಪ್ ಬೇಕೋ ಹಾಗೆ ಮಾಡ್ಕೋಬೋದು ರೌಂಡ್ ಅಂದರೆ ರೌಂಡು ಅಥವಾ ಇದನ್ನು ಸ್ವಲ್ಪ ಫ್ರೆಸ್ ಮಾಡಿ ನಾವು ಕಚೋರಿ ಥರ ಮಾಡ್ಕೊಳ್ತೀವಿ ಅಂದರೆ ಹಾಗೂ ಕೂಡ ಮಾಡ್ಕೋಬೋದು ಸೊ ನೋಡಿ ಈಗ ನಾನು ಹುಂಡೆಗಳನ್ನು ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಈ ಥರ ಮಾಡಿ ನೀವು ಡಿ ಫ್ರೈ ಮಾಡ್ಕೊಳ್ತೀವಿ ಅಂದರೆ ಖಂಡಿತವಾಗ್ಲೂ ಎಣ್ಣೆಯಲ್ಲಿ ಡಿ ಫ್ರೈ ಮಾಡ್ಕೊಳ್ಬೋದು ನಾನಿಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ತುಪ್ಪನ್ನು ಇದ್ದೀನಿ ಪಡ್ಡು ಮಾಡೋ ತವ ಇರುತ್ತಲ್ವಾ ಸೊ ಆ ತವದಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳೋಣ ತುಪ್ಪ ಹಾಕಿ ನಾವು ಈ ರೀತಿ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುಂಡೆಗಳನ್ನು ಅದರಲ್ಲಿ ಇಡೋಣ ನೋಡಿ ಒನ್ ಬೈ ಒನ್ ನಾನು ಇಡ್ತಾ ಇದ್ದೀನಿ ಈ ರೀತಿಯಾಗಿ ಇಟ್ಟು ನಾವು ಇದನ್ನ ಫ್ರೈ ಮಾಡ್ಕೋಬೇಕು ಸೊ ಎಲ್ಲದನ್ನು ಕೂಡ ಒನ್ ಬೈ ಒನ್ ಇಟ್ಕೊಳ್ತಾ ಇದ್ದೀನಿ ತುಂಬ ಬೇಗ ಆಗುತ್ತೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಒಂದೇ ಸಲಕ್ಕೆ ನಿಮಗೆ ಎಷ್ಟೊಂದು ಪಡ್ಡುಗಳನ್ನು ಮಾಡ್ಕೊಬೋದು ಅದೇ ರೀತಿ ಈ ಒಂದು ಸ್ನ್ಯಾಕ್ಸನ್ನು ಬ್ರೇಕ್ಫಾಸ್ಟನ್ನು ಕೂಡ ತಯಾರಿಸ್ಕೊಳ್ಬೋದು ಸೊ ನೋಡ್ತಾ ಇದ್ದೀರಲ್ಲ ಹೀಗೆ ಅದನ್ನು ನಿಧಾನವಾಗಿ ಟರ್ನ್ ಮಾಡಿ ಟರ್ನ್ ಮಾಡಿ ಎರಡು ಸೈಡು ನಮಗೆ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಲ್ಲ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇದೇ ರೀತಿ ನೀವು ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಬೋದು ಫ್ರೆಂಡ್ಸ್ ತುಂಬಾ ಈಸಿಯಾಗಿರೋಂಥ ಟೇಸ್ಟಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು ಸೊ ಖಂಡಿತವಾಗ್ಲೂ ಇದು ಬೋಂಡನೂ ಅಲ್ಲ ಪಕೋಡನೂ ಅಲ್ಲ ಎಣ್ಣೆ ಇಲ್ಲದೆ ಮಾಡಿರುವಂಥ ರುಚಿಯಾದ ಒಂದು ಬ್ರೇಕ್ಫಾಸ್ಟ್ ಖಂಡಿತವಾಗೂ ಈ ಬ್ರೇಕ್ಫಾಸ್ಟನ್ನು ನೀವು ನೀವು ಸಲ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸ್ತೀರಾ ಅಂತ ನಾನು ಭಾವಿಸ್ತೀನಿ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತೆ ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ರುಚಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ಹಾಗೆ ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ಗಳ ಲಿಂಕು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಅಲ್ಲಿ ನೀವು ಚೆಕ್ ಮಾಡ್ಬೋದು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಆಲ್ ಎರ್ ಟೇ ಕೇರ್ ಬೊ ಬಾಯ್ ಸಿ ಯು ಫ್ರೆಂಡ್ಸ್